ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಚರ್ಚಿಸಿದ್ದೇನೆ ಇನ್ ಸಿಕ್ಸ್ತ್ ಪಾರ್ಟ್ ಐ ಹ್ಯಾವ್ ಎಕ್ಸ್ಕ್ಲೂಸಿವ್ಲಿ ಡಿಸ್ಕಸ್ಡ್ ಓನ್ಲಿ ಅಬೌಟ್ ಏನ್ಷಿಯಂಟ್ ಇಂಡಿಯಾ ಇನ್ ಮಿಡಿವಲ್ ಪಾರ್ಟ್ ಪಾರ್ಟ್ ಸೆವೆನ್ ಮಿಡಿವಲ್ ಇಂಡಿಯಾ ಐ ವಿಲ್ ಬಿ ಡಿಸ್ಕಸ್ಸಿಂಗ್ ಅನದರ್ ಟ್ವೆಂಟಿ ಫೈವ್ ಕ್ವಶನ್ಸ್ ಹೀಗೆ ಮುಂದಿನ ಭಾಗದಲ್ಲಿ ನಾವು ನೋಡ್ತೀವಿ ಆಧುನಿಕ ಭಾರತ ಬರ್ತದೆ ನಂತರ ಕರ್ನಾಟಕ ಬರ್ತದೆ ಕೊನೆಯದಾಗಿ ವಿಶ್ವಾಸ ಸೊ ಲೈಕ್ ದಿಸ್ ಐ ಹ್ಯಾವ್ ಮೇಡ್

ಇಲ್ಲೇ ವಿಷಯಗಳನ್ನು ಚ ಈ ಒಂದು ಪ್ರಶ್ನೆ ರೂಪದಲ್ಲಿ ತಂದಿದ್ದೆ ದ ಮುಸ್ಲಿಂ ರೂಲರ್ ಹೂ ಟ್ರಾನ್ಸ್ಫರ್ಡ್ ದ ಕ್ಯಾಪಿಟಲ್ ಫ್ರಮ್ ಲಾಹೋರ್ ಟು ದೆಹಲಿ ಲಾಹೋರದಿಂದ ದೆಹಲಿಗೆ ರಾಜಧಾನಿ ವರ್ಗಾಯಿಸಿದಂಥ ಮುಸ್ಲಿಂ ದೊರೆ ಯಾರಾಗಿದ್ದರು ಐಬಕ್ ಆರ್ಮ್ ಶಹ್ ಅಲ್ತಮಿಷ್ ಬಲ್ಬನ್ ನಾಲ್ಕು ಉತ್ತರ ಇಲ್ಲೇ ಕೊಟ್ಟಿದ್ದಾರೆ ಅದರಲ್ಲಿ ಉತ್ತರ ಆಗಿದೆ ಐಬಕ್ ಎಸ್ಟಾಬ್ಲಿಷಡ್ ದ ಸ್ಲೇವ್ ಡೈನಸ್ಟಿ ಆಟ್ ಲಾಹೋರ್ ಐಬಕ್ಕನು ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡಿದ ಲಾಹೋರ್ ಅವನ ರಾಜಧಾನಿಯಾಗಿತ್ತು ಮುಂದೆ ಅವನು ಉತ್ತರಾಧಿಕಾರಿಯಾಗಿ ಬಂದಂಥ ಆರಂಭ್ ಶಾ ಕೂಡ ಲಾಹೋರದಿಂದ ಆಳಿದ ಆದರೆ ಮುಂದೆ ಇಲ್ಲೇ ಅಲ್ತಮಿಷಿ ಏನು ಬರ್ತಾನೆ ಹನ್ನೆರಡು ನೂರ ಹನ್ನೊಂದು ಟ್ವೆಲ್ ಲೆವೆನ್ ಅಲ್ತಮಿಷ್ ಬಿಕಮ್ಸ್ ದ ರೂಲರ್ ಆ್ಯಂಡ್ ಹೀ ಟ್ರಾನ್ಸ್ಫರ್ಸ್ ದ ಕ್ಯಾಪಿಟಲ್ ಫ್ರಮ್ ಹಿಯರ್ ಲಾಹೋರ್ ಟು ದೆಹಲಿ ಟ್ವೆಲ್ ಲೆವೆನ್ ಆನ್ವರ್ಡ್ಸ್ ದೆಹಲಿ ಬಿಕೇಮ್ ದ ಕ್ಯಾಪಿಟಲ್ ಆಫ್ ದಿ ಮುಸ್ಲಿಮ್ಸ್ ಸೊ ದೆನ್ ದೇ ಕೇಮ್ ಟು ಬಿ ಕಾಲ್ಡ್ ಎಸ್ ದೆಹಲಿ ಸುಲ್ತಾನ್ಸ್ ನಂತರ ಅದನ್ನು ದೆಹಲಿ ಸುಲ್ತಾನ ಅಂತ ಹೇಳಿ ಕರೆಯಲ್ಪಟ್ಟಿತ್ತು ದಟ್ ವಾಸ್ ಇನ್ ಟ್ವೆಲ್ ಲೆವೆನ್ ಅಲ್ತಮಿಷ್ ಟ್ರಾನ್ಸ್ಫರ್ ದ ಸಿಲ್ವರ್ ಕರೆನ್ಸಿ ಇಂಟ್ರೊಡ್ಯೂಸ್ಡ್ ಬೈ ಅಲ್ತಮಿಶ್ ಅಲ್ತಮಿಶ್ ಇಲೆ ಚಲಾವಣೆಗೆ ತಂದ ಬೆಳ್ಳಿ ನಾಣ್ಯ ಯಾವುದಾಗಿತ್ತು ದ ಕರೆನ್ಸಿ ದ ಸಿಲ್ವರ್ ಕರೆನ್ಸಿ ಇಂಟ್ರೊಡ್ಯೂಸ್ಡ್ ಬೈ ಅಲ್ತಮಿಶ್ ದೀನಾರ್ ಅಲೈ ಜಿತಾಲ್ ತಂಕ್ ಅಲ್ಲಿ ನಾಲ್ಕು ಕೊಟ್ಟಿನಿ ದೀನಾರ್ ಅಲೈ ಜಿತಾಲ್ ಮತ್ತು ತಂಕ ಸೊ ದ ಆನ್ಸರ್ ಈಸ್ ತಂಕ್ ತಂಕ ಉತ್ತರವಾಗಿದೆ ಇಟ್ ಈಸ್ ಎ ಸಿಲ್ವರ್ ಕರೆನ್ಸಿ ಇಂಟ್ರಡ್ಯೂಸ್ಡ್ ಬೈ ಅಲ್ತಮಿಶ್ ದ ಫಸ್ಟ್ ಮುಸ್ಲಿಮ್ ರೂಲರ್ ಟು ಇಂಟ್ರಡ್ಯೂಸ್ ದ ಸಿಲ್ವರ್ ಕರೆನ್ಸಿ ಇನ್ ಇಂಡಿಯಾ ಇಟ್ ಗೋಸ್ ಟು ಅಲ್ತಮಿಶ್ ಭಾರತದಲ್ಲಿ ಬೆಳ್ಳಿ ನಾಣ್ಯನ್ನು ಚಲಾವಣೆಯಲ್ಲಿ ತಂದಂಥ ಮೊದಲನೇ ಸುಲ್ತಾನ ಅಂದರೆ ಅಲ್ತಮಿಷನ್ ಆಗಿದ್ದಾನೆ ಅದಕ್ಕೆ ತಂಕ ಅಂಥೇಳಿ ಕರೆಯಲಾಗಿದೆ ಇಟ್ ಈಸ್ ಕಾಲ್ಡ್ ಆಸ್ ದಿ ತಂಕ ವಿಚ್ ವಾಸ್ ವೇಯಿಂಗ್ ಒನ್ ಸೆವೆಂಟಿ ಫ್ರೈ ಗ್ರಾಮ್ಸ್ ಒಂದು ನೂರ ಎಪ್ಪತ್ತೈದು ಗ್ರಾಮ್ ತೂಕದ ಈ ನಾಣ್ಯವಿತ್ತು ಹಾಗೆ ಅಲ್ಲಿ ನಾವು ನೋಡಿದರೆ ಜಿತಾಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಜಿತಾಲ್ ಇದು ತಾಮ್ರ ನಾಣ್ಯ ಆಗಿದೆ ಇಟ್ ಈಸ್ ಎ ಕಾಪರ್ ಕರೆನ್ಸಿ ಅಲೆ ಏನಿದೆ ಮುಂದೆ ಅಲಾವುದ್ದೀನ್ ಖಿಲ್ಜೆ ಕಾಲದಲ್ಲಿ ಬರ್ತದೆ ಬಂಗಾರ ನಾಣ್ಯವಾಗಿದೆ ದೀನಾರ್ ಕೂಡ ಮುಂದೆ ಬಳಕೆಯಲ್ಲಿತ್ತು ಅಲಾವುದ್ದೀನ್ ಖಿಲ್ಜೆ ಕಾಲದಲ್ಲಿ ನಾವು ನೋಡ್ತೀವಿ ಅದು ಕೂಡ ಬಂಗಾರ ನಾಣ್ಯವಾಗಿತ್ತು ಲೈಕ್ ದಿಸ್

ರಾಜ ಸಿದ್ಧಾಂತವನ್ನು ಘೋಷಿಸಿದ ಮೊದಲನೇ ಸುಲ್ತಾನ ಅಂದರೆ ಬಲ್ಬನ್ ಆಗಿದ್ದಾನೆ ಹೂ ಬಿಲಾಂಗ್ಡ್ ಟು ದಿ ಸ್ಲೈವ್ ಡೈನಸ್ಟಿ ಗುಲಾಮಿ ಸಂತತಿಗೆ ಸೇರಿದಂಥ ಅಲ್ಲಿ ಬಲ್ಬನ್ ರಾಜ ಸಿದ್ಧಾಂತವನ್ನು ಘೋಷಣೆ ಮಾಡಿದ ಅದರ ಮೂಲಕ ಆಡಳಿತದಲ್ಲಿ ಈ ಇಂಟ್ರೊಡ್ಯೂಸ್ದ ಡಿವೈನ್ ಪ್ರಿನ್ಸಿಪಲ್ ತತ್ವವನ್ನು ಆಡಳಿತದಲ್ಲಿ ತಂದು ಆ ಒಂದು ರಾಜ ಸಿದ್ಧಾಂತದ ಮೂಲಕ ಬಲ್ಬನ್ ಆಗಿದ್ದಾನೆ ಹೂ ಬಿಲಾಂಗ್ ಟು ದ ಸ್ಲೈವ್ ಡೈನಸ್ಟಿ ದ ಫೆಸ್ಟಿವಲ್ ಸ್ಟಾರ್ಟೆಡ್ ಬೈ ಬಲ್ಬನ್ ಬಲ್ಬನ್ ಭಾರತದಲ್ಲಿ ಆಚರಣೆ ಪ್ರಾರಂಭ ಮಾಡಿದಂಥ ಹಬ್ಬ ಯಾವುದಾಗಿದೆ ವಿಚ್ ಈಸ್ ದ ಫೆಸ್ಟಿವಲ್ ಹಿಯರ್ ಸ್ಟಾರ್ಟೆಡ್ ದ ಸೆಲೆಬ್ರೇಷನ್ ಆಫ್ ದ ಫೆಸ್ಟಿವಲ್ ಇನ್ ಇಂಡಿಯಾ ಸೊ ಈದ್ ಮಿಲಾದ್ ನವ್ರೋಸ್ ಬಕ್ರೀದ್ ಮೊಹರಮ್ ಸೊ ವಿಚ್ ಫೆಸ್ಟಿವಲ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ ದ ಸೆಲೆಬ್ರೇಷನ್ ಬೈ ಬಲ್ಬನ್ ಆ್ಯಂಡ್ ದ ಆನ್ಸರ್ ಈಸ್ ನವರೋಸ್ ನವ್ರೋಸ್ ಹಬ್ಬದ ಆಚರಣೆಯನ್ನು ಬಲ್ಬನ್ ಪ್ರಾರಂಭ ಮಾಡಿದ್ದು ವಿಚ್ ಈಸ್ ಕನ್ಸಿಡರ್ಡ್ ಟು ಬಿ ದ ಹಿಯರ್ ನ್ಯೂ ಇಯರ್ ಆಫ್ ದ ಪರ್ಷಿಯನ್ ಕ್ಯಾಲೆಂಡರ್ This is here what we have got, and the other festivals are related to the Muslim religion Eid, Milad, Moharam, Bakrid. Bakrid is also called as Eidul Zuwa. So, that is what we have got the different festivals. Nauros was introduced by Balban. Chalisa was abolished by. Chalisa was an

ಉದ್ದೇಶ ಏನಿತ್ತಂದರೆ ಯಾಕೆ ಬಲ್ಬನ್ ಅದನ್ನು ಅಂದರೆ ಬಿಕಾಸ್ ಹಿ ಡಿಡ್ ನಾಟ್ ವಾಂಟೆಡ್ ಟು ಬಿ ಎ ಪಫೆಟ್ ಇನ್ ದ ಹ್ಯಾಂಡ್ಸ್ ಆಫ್ ಚಾಲಿಸಾ ಹಿ ವಾಂಟೆಡ್ ಟು ರೂಲ್ ಆ್ಯಸ್ ಅನ್ ಅಬ್ಸುಲ್ಯೂಟ್ ಸುಲ್ತಾನ್ ನಿರಂಕುಶ ಸುಲ್ತಾನ್ ಆಗಿ ಆಳುವುದು ಅವನ ಉದ್ದೇಶವಾಗಿತ್ತು ಈ ಚಾಲಿಸದ ಕೈಯಲ್ಲಿ ಕೈಗೊಂಬೆಯಾಗಿ ಆಳಿಕೆ ನಡೆಸುವುದಲ್ಲ ಅದಕ್ಕೆ ಅದನ್ನು ರದ್ದು ಮಾಡ್ತಾನೆ ಬಲ್ಬನ್ ಹಿಯರ್ ಎಬಾಲಿಷಿಸ್ ದಿಸ್ ಹಿಯರ್ ಮೇನ್ಲಿ ದ ಆರ್ಗನೈಜೇಷನ್ ಚಾಲಿಸಾ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ತುರ್ಕಾನ್ ಎ ಚಹಲ್ ಬಲ್ಬನ್ ಇದನ್ನು ರದ್ದುಗೊಳಿಸಿದ್ದು ಅಲೈ ದರ್ವಾಜ ಈಸ್ ಎ ಗೇಟ್ ವೇ ಟು ಅಲೈ ದರ್ವಾಜ ಏನಿದೆ ಇದು ಒಂದು ಇಲ್ಲಿ ಮಹಾದ್ವಾರವಾಗಿದೆ ಇದು ಎದಕ್ಕೆ ಮಹಾದ್ವಾರವಾಗಿದೆ ಅಂಥೇಳಿ ಪ್ರಶ್ನೆ ಇದೆ ಅಲೈ ದರ್ವಾಜ ಈಸ್ ದ ಗೇಟ್ ವೇ ಟು ದ ಆಪ್ಷನ್ಸ್ ಗಿವನ್ ಆರ್ ಕುತುಬ್ ಮಿನಾರ್ ಕುವಾತುಲ್ ಇಸ್ಲಾಮ್ ತುಗ್ಲಕಾಬಾದ್ ಆ್ಯಂಡ್ ಫೋರ್ಟ್ ಸಿರಿ ಸೊ ದ ಆನ್ಸರ್ ಟು ದಿಸ್ ಈಸ್ ಕುತುಬ್ ಮಿನಾರ್ ಕುತುಬ್ ಮಿನಾರಕ್ಕೆ ಇದು ಪ್ರವೇಶ ದ್ವಾರ ಆಗಿದೆ ಇಟ್ ಈಸ್ ಅನ್ ಎಂಟ್ರೆನ್ಸ್ ಡೋರ್ ಮೇನ್ಲಿ ಟು ದ ಕುತುಬ್ ಮಿನಾರ್

ಪ್ರವೇಶ ದ್ವಾರ ಇಟ್ ಈಸ್ ಎಂಟ್ರೆನ್ಸ್ ಟು ಕುತುಬ್ ಮಿನಾರ್ ಸೊ ದ ಆನ್ಸರ್ ಈಸ್ ಮೇನ್ಲಿ ಮಿನಾರ್ ಗುಲ್ರುಕ್ ದ ಪೆನ್ ನೇಮ್ ಆಫ್ ದ ಸುಲ್ತಾನ್ ಹೂ ಹ್ಯಾಡ್ ದ ಹಿಯರ್ ದ ಪೆನ್ ನೇಮ್ ಆ್ಯಸ್ ಗುಲ್ರುಖ್ ಗುಲ್ರುಕ್ ಅಂಥೇಳಿ ಇಲ್ಲೇ ಕಾವ್ಯನಾಮ ಹೊಂದಿದಂಥ ಸುಲ್ತಾನ ಯಾರು ಸೊ ದ ಆಪ್ಷನ್ಸ್ ಬಲ್ಬನ್ ಸಿಕಂದರ್ ಲೋಧಿ ಫಿರೋಷಾ ತುಗ್ಲಕ್ ಸೈಯದ್ ಖಿಜರ್ ಖಾನ್ ಆ್ಯಂಡ್ ದ ಆನ್ಸರ್ ಈಸ್ ಸಿಕಂದರ್ ಲೋಧಿ ಸಿಕಂದರ್ ಲೋಧಿ ಲೋಧಿ ಮಂಥನದ ಪ್ರಸಿದ್ಧ ಅರಸನಾಗಿದ್ದನು ಅವನು ತನ್ನ ಕವನಗಳನ್ನು ಏನು ಬರೆದಿದ್ದಾನೆ ಅದು ಗುಲ್ರುಕ್ ಅಂತ ಹೇಳಿ ಹೆಸರಿನಿಂದ ಬರೆದಿದ್ದಾನೆ ದ ಪೋಯಮ್ಸ್ ರಿಟನ್ ಬೈ ಸಿಕಂದರ್ ಲೋಧಿ ಆರ್ ರಿಟನ್ ಅಂಡರ್ ದ ಪೆನ್ ನೇಮ್ ಯರ್ ಗುಲ್ರುಕ್ ಸೊ ಇಟ್ ವಾಸ್ ದ ಪೆನ್ ನೇಮ್ ಆಫ್ ಸಿಕಂದರ್ ಲೋಧಿ ತೈಮೂರ್ ಶಹ ಇನ್ವೇಡೆಡ್ ಇನ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಆಗ ಇಂಥವು ಕೇಳಿರ್ತಾರೆ ಪ್ರಶ್ನೆ ಅಲ್ಲಿ ಟೂ ತೌಸಂಡ್ ನೈನ್ಟೀನಾಗಿ ನೀವು ನೋಡಿದರೆ ಪ್ರಶ್ನೆ ಏನಿತ್ತು ಅಲೆಕ್ಸಾಂಡರ್ನ ಮರಣ ಯಾವ ವರ್ಷ ಸಂಭವಿಸಿತ್ತು ಅಂತೇಳಿ ಬಂದಿದೆ ಇಲ್ಲೇ ಅದನ್ನೇ ಒಂದು ಸ್ವಲ್ಪ ಬದಲಾವಣೆ ಮಾಡಿ ವಿಷಯ ತಂದಿದ್ದೇನಲ್ಲಿ ತೈಮೂರ್ ಭಾರತವನ್ನು ಯಾವ ವರ್ಷದಲ್ಲಿ ಆಕ್ರಮಿಸಿದನು ತೈಮೂರ್ ವಾಸ್ ಫ್ರಮ್ ಟರ್ಕಿ ತುರ್ಕಸ್ಥಾನದಿಂದ ಬಂದಂಥ ತೈಮೂರ್ ಶಹ ಇವನು ಭಾರತದ ಮೇಲೆ ಯಾವಾಗ ದಂಡೆತ್ತಿ ಬಂದನು ಚಾಯ್ಸ್ ಥರ್ಟೀನ್ ಟ್ವೆಂಟಿ ಥರ್ಟೀನ್ ನೈಂಟಿ ಏಯ್ಟ್ ತರ್ಟೀನ್ ಟ್ವೆಂಟಿ ಫೈವ್ ಥರ್ಟೀನ್ ಏಯ್ಟಿ ಏಯ್ಟ್ ಆನ್ಸರ್ ಈಸ್ ಥರ್ಟೀನ್ ನೈಂಟಿ ಏಯ್ಟ್ ಹದಿಮೂರು ನೂರ ತೊಂಬತ್ತೆಂಟು ಕ್ರಿಸ್ತ ಶಕದಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದದ್ದು ತೈಮೂರ್ ಶಹ ಆಗ ಭಾರತವನ್ನು ಆಳ್ತಾ ಇದ್ದಂಥ ದೆಹಲಿ ಸುಲ್ತಾನ ನಸೀರುದ್ದೀನ್ ಹೂ ಬಿಲಾಂಗ್ಡ್ ಟು ದೇ ತುಘ್ಲಕ್ ಡೈನೆಸ್ಟಿ ತುಘಲಕ್ ಮನ್ಸನಕ್ಕೆ ಸೇರಿದವನು ನಸೀರುದ್ದೀನ್ ತುಗ್ಲಕ್ ಹೀ ವಾಸ್ ದ ಸುಲ್ತಾನ್ ವೆನ್ ತೈಮೂರ್ ಶಹಾ ಇನ್ವೇಡೆಡ್ ಇಂಡಿಯಾ ಥರ್ಟೀನ್ ನೈಂಟಿ ಏಯ್ಟ್ ಆ್ಯಂಡ್ ರಿಮೆಂಬರ್

ಮೊಘಲ ಚಕ್ರವರ್ತಿ ಯಾರಾಗಿದ್ದರು ಅಕ್ಬರ್ ಔರಂಗಜೇಬ್ ಶಹಾಜಾನ್ ಜಹಾಂಗೀರ್ ನಾಲ್ಕು ಚಕ್ರವರ್ತಿಗಳ ಹೆಸರುವೆ ಇದರಲ್ಲಿ ಅತಿ ಕಡಿಮೆ ಅವಧಿ ಯಾರು ಆಳಿದ್ದರು ಸೊ ಯೂಜಲಿ ವಾಟ್ ದ ಸ್ಟೂಡೆಂಟ್ಸ್ ಫೈಂಡ್ ಇಸ್ ದೇ ಟ್ರೈ ಟು ರಿಕಾಲ್ ವಾಟ್ ಈಸ್ ದ ಡೇಟ್ ಆಫ್ ದ್ಯಾಟ್ ಆ್ಯಂಡ್ ದೆನ್ ದೇ ಕ್ಯಾಲ್ಕುಲೇಟ್ ಇಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ಟ್ರೈ ಟು ರಿಮೆಂಬರ್ ಹೌ ಮೆನಿ ಇಯರ್ಸ್ ದೇ ರೂಲ್ಟ್ ಎಷ್ಟು ವರ್ಷ ಆಳಿದರು ಅದನ್ನು ನೆನ್ಪಿಟ್ಕೊಂಡ್ಬಿಡ್ರಿ ದ್ಯಾಟ್ ವಿಲ್ ಬಿ ದ ಮೋಸ್ಟ್ ಈಸಿಯೆಸ್ಟ್ ವೇ ಅವ್ರು ಆಳಿದ ಕಾಲಾವಧಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಟೈಮ್ ಕ ಈ ಒಂದು ಕನ್ಸ್ಯೂಮ್ ಆಗ್ತದೆ ಈಗ ಉದಾಹರಣೆಗೆ ಇದನ್ನೇ ನಿಮಗೆ ಪ್ರಶ್ನೆ ಕೊಟ್ಟರೆ ನೀವು ಹೆಂಗೆ ಮಾಡ್ತೀರಂದರೆ ಅಕ್ಬರ್ ಆಳಿದ್ದು ಹದಿನೈದು ನೂರ ಐವತ್ತಾರರಿಂದ ಹದಿನಾರು ನೂರ ಐದು ಎಷ್ಟು ಸುಮಾರು ಒಂದು ಐವತ್ತು ವರ್ಷ ಔರಂಗಜೇಬ್ ಆಳಿದ್ದು ಹದಿನಾರು ನೂರ ಇಲ್ಲೇ ಐವತ್ತೆಂಟರಿಂದ ಹದಿನೇಳು ನೂರ ಏಳು ಅಲ್ಲಿ ಒಂದು ಸುಮಾರು ಐವತ್ತು ವರ್ಷ ಶಹಜಾನ್ ಆಳಿದ್ದು ಇಲ್ಲೇ ಹದಿನಾರು ನೂರ ಇಪ್ಪತ್ತೆಂಟರಿಂದ ಹದಿನಾರು ನೂರ ಐವತ್ತು ಏಳರವರೆಗೂ ಸುಮಾರು ಒಂದು ಮೂವತ್ತು ವರ್ಷ ಹೀಗೆ ಬರ್ತದೆ ಜಹಾಂಗೀರ್ ಆಳಿದ್ದು ಹದಿನಾರು ನೂರ ಐದರಿಂದ ಹದಿನಾರು ನೂರ ಇಪ್ಪತ್ತೇಳು ಇದನ್ನು ನೀವು ಈ ರೀತಿಯಾಗಿ ನೆನ್ಪಿಟ್ಕೊಳ್ಳೋ ಬದಲಿ ಅದನ್ನೇ ಎಷ್ಟು ವರ್ಷ ಆಳಿದ್ರೆ ಅದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ಸಚ್ ಕ್ವಶನ್ಸ್ ವಿಲ್ ಬಿ ವೆರಿ ಈಸಿ ಫಾರ್ ಎಕ್ಸಾಂಪಲ್ ಅಕ್ಬರ್ ರೂಲ್ ಫಿಫ್ಟಿ ಇಯರ್ಸ್ ಔರಂಗಜೇಬ್ ಫಿಫ್ಟಿ ಇಯರ್ಸ್ ಶಹಜಾನ್ ರೂಲ್ ಫಾರ್ ಥರ್ಟಿ ಇಯರ್ಸ್ ಆ್ಯಂಡ್ ಜಹಾಂಗೀರ್ ರೂಲ್ಡ್ ಫಾರ್ ಇಯರ್ ಮೇನ್ಲಿ ಟ್ವೆಂಟಿ ಟೂ ಇಯರ್ಸ್ ಸೊ ದ ಶಾರ್ಟೆಸ್ಟ್ ಅಮಂಗ್ ದಿಸ್ ವಾಸ್ ಜಹಾಂಗೀರ್ ಇಪ್ಪತ್ತೆರಡು ವರ್ಷ ರಾಜ್ಯಭಾರ ಮಾಡಿದ ಜಹಾಂಗೀರ್ ಅತಿ ಕಡಿಮೆ ಅವಧಿ ಆಳಿದಂಥ ಮೊಘಲ ಚಕ್ರವರ್ತಿ ಈ ನಾಲ್ಕರಲ್ಲಿ ಅಂದರೆ ಜಹಾಂಗೀರ್ ಆಗಿದ್ದಾನೆ ಸೊ ದ ಆನ್ಸರ್ ಈಸ್ ಜಹಾಂಗೀರ್ ರಾಣಾ ಪ್ರತಾಪ್ ವಾಸ್ ಡಿಫೀಟೆಡ್ ಬೈ ಅಕ್ಬರ್ ಇನ್ ದ ಬ್ಯಾಟಲ್ ಆಫ್ ಅಕ್ಬರನ ಯಾವ ಯುದ್ಧದಲ್ಲಿ ರಜಪು ಅರಸನಾದ ರಾಣಾ ಪ್ರತಾಪನನ್ನು ಸೋಲಿಸಿದ್ದು ಆ್ಯಂಡ್ ದ ಆನ್ಸರ್ ಈಸ್ ಹಲ್ದಿ ಘಾಟ್ ಹಲ್ದಿ ಘಾಟ್ ಕದನದಲ್ಲಿ ಅಲ್ಲೇ ರಾಣಾ ಪ್ರತಾಪನನ್ನು ಸೋಲಿಸಿದ್ದು ಹಲ್ದಿ ಘಾಟ್ ಈಸ್ ಎ ನೇಮ್ ಆಫ್ ಎ ಪ್ಲೇಸ್

ಪ್ರತಾಪನ ಪ್ರೀತಿ ಅಶ್ವದ ಮರಣವಾಗಿತ್ತು ಸೊ ಈವನ್ ಟಿಲ್ ಟುಡೇ ಇಫ್ ಯು ಹ್ಯಾವ್ ಗೋ ಟು ಹಲ್ದಿ ಘಾಟ್ ಯು ಹ್ಯಾವ್ ದಿ ಮೇನ್ಲಿ ದ ಟೂಮ್ ಆಫ್ ಚೇತಕ್ ಚೇತಕ್ದ ಸಮಾಧಿಯನ್ನು ನಾವು ಈಗಲೂ ಕೂಡ ಹಲ್ದಿ ಘಾಟ್ದಲ್ಲಿ ನೋಡಬಹುದು ಸೊ ಇಟ್ ಈಸ್ ಇನ್ ಹಲ್ದಿ ಘಾಟ್ ದ ಪರ್ದಾ ಗೌರ್ಮೆಂಟ್ ಡ್ಯೂರಿಂಗ್ ಅಕ್ಬರ್ ಪೀರಿಯಡ್ ವಾಸ್ ಹೆಡೆಡ್ ಬೈ ಅಕ್ಬರ್ನ ಕಾಲದಲ್ಲಿ ಪರ್ದಾ ಸರ್ಕಾರದ ಮುಖ್ಯಸ್ಥರು ಯಾರಾಗಿದ್ದರು ದ ಪರ್ದಾ ಗೌರ್ಮೆಂಟ್ ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಪರ್ದಾ ಸರ್ಕಾರ ಅಂತ ಬಂದ್ಕೊಳ್ಳಿ ಪರ್ದಾ ಪರ್ದಾ ಇಸ್ ಯೂಶ್ವಲಿ ಇನ್ ದ ಮುಸ್ಲಿಮ್ಸ್ ಯೂಸ್ಡ್ ಬೈ ದ ವಿಮೆನ್ ಸ್ತ್ರೀಯರು ಬರ್ತಾರೆ ಸೊ ಇಟ್ ಈಸ್ ಒನ್ ಆಫ್ ದ ವಿಮೆನ್ ಹೂ ಹೆಡ್ ದ ಗೌರ್ಮೆಂಟ್ ಸರ್ಕಾರದ ಮುಖ್ಯಸ್ಥ ಒಬ್ಬ ಸ್ತ್ರೀಯಾಗಿದ್ದಳು ಸೊ ಹಿಯರ್ ದ ಆಪ್ಷನ್ಸ್ ಆ ಇಸ್ ಈಸ್ ಬಾನು ಮೊಹಮ್ಮಂಗ ಜೋಧಾಬಾಯಿ ಆ್ಯಂಡ್ ಬೈರಾಮ್ ಖಾನ್ ಯು ಕ್ಯಾನ್ ರಿಮೂವ್ ಬೈರಾಮ್ ಖಾನ್

ಇಲ್ಲೇ ಪೋಷಣೆ ಮಾಡಿದವಳು ಪೋಷಕಳಾಗಿದ್ದಳು ಶಿ ವಾಸ್ ದ ಗಾಂಡಿಯನ್ ಶಿ ವಾಸ್ ದ ಫಾಸ್ಟರ್ ಯರ್ ಮದರ್ ಅವನ ಸಾಕು ತಾಯಿ ಅಂತ ಹೇಳ್ತಾರೆ ಮಹಮ್ಮಂಗ ಅನ್ನೋ ಅವಳು ಪರ್ದಾ ಸರ್ಕಾರದ ಮುಖ್ಯಸ್ಥರಿದ್ದಳು ಅಕ್ಬರನ್ ಇನ್ನೂ ಕಿರಿಯ ವಯಸ್ಸನಾಗಿದ್ದಾಗ ಇಲ್ಲೇ ಪರ್ದಾ ಸರ್ಕಾರ ಬೈರಾಮ್ ಖಾನನ ಮರಣದ ನಂತರ ಹದಿನೈದುನೂರ ಅರವತ್ತರಲ್ಲಿ ಬೈರಾಮ್ ಖಾನನ ಮರಣವಾಯಿತು ಮುಂದೆ ಎರಡು ವರ್ಷ ಹದಿನೈದುನೂರ ಅರವತ್ತರಿಂದ ಅರುವತ್ತ ಎರಡು ಪರ್ದಾ ಸರ್ಕಾರ ಇತ್ತು ಹೆಡೆಡ್ ಬೈ ಮಹಮ್ ಅಂಗ ಸೊ ದ ಆನ್ಸರ್ ಈಸ್ ಮೊಹಮ್ ಅಂಗ ಹಿಯರ್ ಇನ್ ಮೊಘಲ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಲಂಬಾರ್ದಾರ್ ವಾಸ್ ಇನ್ ಚಾರ್ಜ್ ಆಫ್ ಲಂಬಾರ್ದಾರ್ ದಾರ್ ಈ ಪೇ ಈ ಅಧಿಕಾರಿ ಯಾವ ಆಡಳಿತ ಘಟಕವನ್ನು ನೋಡಿಕೊಳ್ತಾ ಇದ್ದ ಎ ಟ್ರೆಜರಿ ಆರ್ಮಿ ವಿಲೇಜ್ ನಗರ ಖಜಾನೆ ಸೈನ್ಯ ಅಥವಾ ಗ್ರಾಮ ಯಾವುದೇ ನೋಡಿಕೊಳ್ತಾ ಇದ್ದ ಸೊ ವಿ ಫೈಂಡ್ ದ ಆನ್ಸರ್ ಈಸ್ ವಿಲೇಜ್ ಲಂಬಾರ್ದಾರ್ ದ ವಿಲೇಜ್ ಹೆಡ್ಮ್ಯಾನ್ ಇನ್ ದ ಮೊಘಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಕಾಲ್ಡ್ ಎಸ್ ಲಂಬಾರ್ದಾರ್ ಲಂಬಾರ್ದಾರ್ ಅಂತ ಹೇಳಿ ಅಂಥೇಳಿ ಇಲ್ಲೇ ग्राम मुख्यस्थनेद बड़क है दिस मेनली द आंसर वाट वी हव गॉट इन अक्बर एडमिनिस्ट्रेशन वाक्य नाविस वेर वाकिया नाविस सो दिस क्वेश्चन हेज अपर्ड ये मेनी टाइम्स इन मेनी ऑफ द एक्सामेशन लाइकली यू मे ई इन दिस एग्जामिनेशन टू देर ए ग्रुप ऑफ सिंगर्स आर ए ग्रूप आफ् म्यूजिशियन आर ए ग्रूप आफ् न्यूज रिपोर्टर्स आर् ग्रूप आफ् स्पैस ಅವರು ಸಂಗೀತಗಾರರಾಗಿದ್ದರೋ ಅಥವಾ ಗಾಯಕರಾಗಿದ್ದರೋ ಅಥವಾ ವರದಿಗಾರರಾಗಿದ್ದರೋ ಅಥವಾ ಗೂಢಚಾರರಾಗಿದ್ದರು ಸೊ ದ ಆನ್ಸರ್ ಫಾರ್ ದಿಸ್ ಈಸ್ ದ ನ್ಯೂಸ್ ರಿಪೋರ್ಟರ್ಸ್ ಇವರು ವರದಿಗಾರರಾಗಿದ್ದರು ಆ್ಯಂಡ್ ದೇ ವೆರ್ ಕಾಲ್ಡ್ ಆ್ಯಸ್ ದ ಐಸ್ ಆ್ಯಂಡ್ ಇಯರ್ಸ್ ಆಫ್ ಅಕ್ಬರ್ಸ್ ಅಡ್ಮಿನಿಸ್ಟ್ರೇಷನ್ ಅಕ್ಬರನ ಆಡಳಿತದ ಕಿವಿ ಮತ್ತು ಕಣ್ಣಾಗಿದ್ದರು ದೇ ಯೂಸ್ ಟು ಟ್ರಾವೆಲ್ ಥ್ರೂ ಔಟ್ ದ ಎಂಪೈಯರ್ ಕಲೆಕ್ಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ಡೈರೆಕ್ಟ್ಲಿ ರಿಪೋರ್ಟ್ ಇಟ್ ಟು ದ ಎಂಪರರ್ so this was uh, the work uh, that was assigned to these uh, news reporters who were called as vakya navis who among the following was uh, was a court historian of aurangzeb who among the following was court historian ale Astana itihasagara yaragidaru aurangzeb ant aurangzeb the asthana itihasagara yaragidaru abu fazal hamid lahori barani khaifi khan ಸೊ ಅಬು ಫಜಲ್ ವಾಸ್ ದ ಕೋಸ್ಟ್ ಹಿಸ್ಟೋರಿಯನ್ ಆಫ್ ಅಕ್ಬರ್ ಅಕ್ಬರ್ನ ಇಲ್ಲೇ ಅವನ ದರ್ಬಾರ ಇತಿಹಾಸಗಾರನಾಗಿದ್ದನು ಅಬುಲ್ ಫಜಲ್ ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ರೈಟಿಂಗ್ ಅಕ್ಬರ್ ನಾಮ ಆ್ಯಂಡ್ ಐನೇ ಅಕ್ಬರಿ ಹಮೀದ್ ಲಾಹೋರಿ ಹಿ ವಾಸ್ ದ ಕೋರ್ಟ್ ಹಿಸ್ಟೋರಿಯನ್ ಆಫ್ ಶಹಜಾನ್ ಶಹಾಜನ್ನ ಅಲೆ ಕೋ ಈ ಒಂದು ಇತಿಹಾಸಗಾರನಾಗಿದ್ದನು ಆಸ್ಥಾನದ ಇತಿಹಾಸಕಾರನಾಗಿದ್ದನು ಹಮೀದ್ ಲಾಹೋರಿ ರೋಟ್ ದ ಫೇಮಸ್ ಬುಕ್ ಪದ್ ಶಹಾನಾಮ ಪದ್ ಶಹನಾಮಾ ಅಂತ ಹೇಳಿ ಬರೀತಾನೆ

Mantak Hub Lubab is the book written by Kaifi Khan. Narrates the achievements of Aurangzeb. So he was the Kaifi Khan. Humayun Nama was authored by Kriti Humayun Nama Who wrote the book? Humayun Nama. Roshanara, Jahanara, Ladli Begum, Gulbadan Begum. So the answer for this is Gulbadan Begum. Gulbadan Begum. ಹುಮಾಯುನ್ ನಾಮ ಕೃತಿಯನ್ನು ಬರೆದದ್ದು ಶಿ ವಾಸ್ ದ ಸಿಸ್ಟರ್ ಆಫ್ ಹುಮಾಯುನ್ ಹುಮಾಯುನ ಸಹೋದರಿಯಾಗಿದ್ದರು ರೋಷನಾರ ಆ್ಯಂಡ್ ಜಹಾನಾರ ದೇ ವರ್ ದೇ ಯಾರ್ ಮೇನ್ಲಿ ದ ಡಾಟರ್ಸ್ ಆಫ್ ಶಹಾಜಾನ್ ಶಹಾಜಾನ್ ಇಲ್ಲೇ ಮಕ್ಕಳಾಗಿದ್ದರು ರೋಶನಾರ ಮತ್ತು ಜಹಾನಾರ ಲಾಡ್ಲಿ ಬೇಗಮ್ ವಾಸ್ ದ ಡಾಟರ್ ಆಫ್ ನೂರ್ ಜಹಾನ್ ಫ್ರಮ್ ದ ಫಸ್ಟ್ ಮ್ಯಾರೇಜ್ ನೂರ್ ಜಹಾನ್ ಮೊದಲನೇ ಮದುವೆಯಿಂದ ಹುಟ್ಟಿದಂಥ ಮಗಳೇನಿದ್ರು ಆಕೆಗೆ ಲಾಡ್ಲಿ ಬೇಗಮ್ ಅಂತ ಹೇಳಿ ಶಿ ಹ್ಯಾಡ್ ಹಿಯರ್ ನೂರ್ ಜಹಾನ್ ಹರ್ ಅರ್ಲಿ ನೇಮ್ ಆ್ಯಸ್ ಯು ನೋ ದ್ಯಾಟ್ ಇಟ್ ವಾಸ್ ಮೆಹರೋನಿಸಾ ಆಗ ಅವಳು ಇಲೆ ಆಲಿ ಕುಲಿ ಎಂಬ ಫೌಜದಾರನನ್ನುಳು ಅದರ ಈ ಮದುವೆ ಸಂಬಂಧದಿಂದ ಈ ಒಂದು ಹುಟ್ಟಿದಂಥ ಮಗುಗೆ ಲಾಡ್ಲಿ ಬೇಗಮ್ ಅಂತ ಹೇಳಿದ್ರು ಲೇಟರ್ ಶಿ ಬಿಕೇಮ್ ದ ಕ್ವೀನ್ ಆಫ್ ಜಹಾಂಗೀರ್ ಮುಂದೆ ಅವಳು ಜಹಾಂಗೀರನ ರಾಣಿಯಾಗಿದ್ದಾಳು ದ್ಯಾಟ್ ಈಸ್ ಲಾಡ್ಲಿ ಬೇಗಮ್ ಸೊ ಹಿಯರ್ ಹುಮಾಯುನ್ ನಾಮ ದಿಸ್ ಬುಕ್ ಈಸ್ ಆಥರ್ಡ್ ಬೈ ಗುಲ್ ಬದನ್ ಬೇಗಮ್ ಇಟ್ ವಾಸ್ ಡ್ಯೂರಿಂಗ್ ದ ಟೈಮ್ ಆಫ್ ಅಕ್ಬರ್ ಶಿ ಆಥರ್ಡ್ ಇಟ್ ಪಂಚಮಹಲ್ ಈಸ್ ಲೊಕೇಟೆಡ್ ಇನ್ ದ ಸಿಟಿ ಆಫ್ ಪಂಚ್ಮಹಲ್ ಈ ಕೆಳಕಂಡ ಯಾವ ನಗರಗಳಲ್ಲಿದೆ ಇನ್ ವಿಚ್ ಮೇನ್ಲಿ ಹಿ ದ ಸಿಟಿ ಇಟ್ ಈಸ್ ಲೊಕೇಟೆಡ್ ಇನ್ ದ ಕುತುಬ್ ದೆಹಲಿ ಆರ್ ಆಗ್ರಾ ಫೋರ್ಟ್ ಆರ್ ಫತೇಪುರ್ ಸಿಕ್ರಿ ಆರ್ ದೆಹಲಿ ರೆಡ್ ಫೋರ್ಟ್ ಎಲ್ಲಿ ಈ ಯಾವ ನಗರದಲ್ಲಿ ಈ ಒಂದು ಪಂಚಮಹಲ್ ಇದೆ ಸೊ ಪಂಚ್ಮಹಲ್ ಇಸ್ ದ ಸಿಟಿ ಹಿಯರ್ ಮೇನ್ಲಿ ಇನ್ ವಿಚ್ ಇಟ್ ಈಸ್ ಲೊಕೇಟೆಡ್ ಸೊ ಆನ್ಸರ್ ಈಸ್ ಫತೇಫುರ್ ಸಿಕ್ರಿ ಫತೇಫುರ್ ಸಿಕ್ರಿ ಮಹಲ್ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ಟೈಮ್ ಆಫ್ ಅಕ್ಬರ್ ಅಕ್ಬರ್ನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಐದು ಅಂತಸ್ತಿನ ಕಟ್ಟಡವಾಗಿದೆ ಅದಕ್ಕೆ ಅದನ್ನು ಮಹಲ್ ಅಂತ ಹೇಳ್ತಾರೆ ಫತೇಫುರ್ ಸಿಕ್ರಿಯಲ್ಲಿ ಬರ್ತದೆ ಆ್ಯಂಡ್ ಫತೇಪುರ್ ಸಿಕ್ರಿ ಇಸ್ ಲೊಕೇಟೆಡ್ ರೌಂಡ್ ಅಬೌಟ್ ಹಿಯರ್ ಥರ್ಟಿ ಏಯ್ಟ್ ಕಿಲೋಮೀಟರ್ಸ್ ಅವೇ ಫ್ರಮ್ ಆಗ್ರಾ ಇನ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಉತ್ತರ ಪ್ರದೇಶದ ಆಗ್ರಾದಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಫತೇಪುರ್ ಸಿಕ್ರಿ ಬರ್ತದೆ ದಟ್ ಈಸ್ ವೇರ್ ವಿ ಹ್ಯಾವ್ ಗಾಟ್ ದ ಪಂಚ್ ಮಹಲ್

ಅಲೆ ಜಿಲ್ಲೆ ಆಗಿ ಸುಭಾ ಇತ್ತು ಅಂತಂದರೆ ಪ್ರಾಂತ ಆಗಿ ಬರ್ತಾಯಿತ್ತು ತರಫ್ ದಿಸ್ ವಾಸ್ ಆಲ್ಸೋ ಎ ವರ್ಡ್ ಯೂಸ್ಡ್ ಫಾರ್ ಪ್ರಾವಿನ್ಸ್ ಇನ್ ಸೌತ್ ಇಂಡಿಯನ್ ಮುಸ್ಲಿಮ್ ಯರ್ ಬಹಮನಿ ಡೈನೆಸ್ಟಿ ಪಿರಿಟ್ ದಕ್ಷಿಣ ಭಾರತದಲ್ಲಿ ಬಹಮನಿ ಅಂತಂದ ಕಾಲದಲ್ಲಿ ಪ್ರಾಂತಗಳಿಗೆ ತರಫ್ ಅಂತ ಹೇಳಿ ಕರೀತಾರೆ ಸೊ ತರಫ್ ಈಸ್ ಆಲ್ಸೋ ಎ ವರ್ಡ್ ಯೂಸ್ಡ್ ಫಾರ್ ಪ್ರಾವಿನ್ಸ್ ಸುಬಾ ಮತ್ತು ತರಫ್ ಇವೆರಡು ಪ್ರಾಂತಗಳಿಗಿದೆ ಸರ್ಕಾರ್ ಜಿಲ್ಲೆ ಸೊ ನಾವು ದ ಆನ್ಸರ್ ಈಸ್ ಪರಗಣ ಪರಗಣ ಈಸ್ ಎ ತಹಸಿಲ್ ಅಥವಾ ಈಗಿನ ತಾಲೂಕಾ ಅಂತ ಹೇಳ್ಬೋದು ಸೊ ಪರಗಣ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಅಮಂಗ್ ಆಲ್ ದೀಸ್ ತ್ರೀ ಸುಭಾ ಈಸ್ ಎ ಪ್ರಾವಿನ್ಸ್ ಸರ್ಕಾರ್ ಈಸ್ ಡಿಸ್ಟ್ರಿಕ್ಟ್ ತರಫ್ ಈಸ್ ಡಿಸ್ಟ್ರಿಕ್ಟ್ ತರಫ್ ಈಸ್ ಎ ಅಗೇನ್ ಎ ಪ್ರಾವಿನ್ಸ್ ಆ್ಯಂಡ್ ಪರಗಣ ಈಸ್ ಎ ತಹಸೀಲ್ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಅದಕ್ಕೆ ಸುಭಾ ಇದು ಪ್ರಾಂತ ಸರ್ಕಾರ್ ಜಿಲ್ಲೆ ತರಫ್ ಮತ್ತೆ ಪ್ರಾಂತ ಆದರೆ ಅದನ್ನು ದಕ್ಷಿಣದಲ್ಲಿ ಉಪಯೋಗಿಸ್ತಾ ಇದ್ದರು ಪರಗಣ ಏನಿದೆ ಇದು ಅಲೆ ತಾಲೂಕು ಆಗಿದೆ ತಹಸೀಲ್ ಆಗಿದೆ ಆ್ಯಂಡ್ ದಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಹಿಯರ್ ಇನ್ ದಿಸ್ ಆನ್ಸರ್ ಈಸ್ ಪರಗಣ ಗನ್ ಪೌಡರ್ ವಾಸ್ ಫಾರ್ ಫಸ್ಟ್ ಟೈಮ್ ಯೂಸ್ಡ್ ಇನ್ ದ ಬ್ಯಾಟಲ್ ಆಫ್ ಯಾವ ಯುದ್ಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಡಿಮದ್ದನ್ನು ಬಳಸಲಾಯಿತು ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ತಾಳಿಕೋಟಾ ವಾರ್ ಸೆಕೆಂಡ್ ತರೇನ್ ವಾರ್ ಹಲ್ದಿಘಾಟ್ ವಾರ್ ಆನ್ಸರ್ ಈಸ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಪಾಣಿಪತ್ ಕಮ್ಸ್ ಇನ್ ಹರಿಯಾಣ ಸ್ಟೇಟ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ವಾಸ್ ಫಾಟ್ ಇನ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಹದಿನೈದು ನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾಣಿಪತ್ ಕದನದಲ್ಲಿ ಬಾಬರ್ ಯೂಸ್ಡ್ ದ ಗನ್ ಪೌಡರ್ ಬಾಬರನ್ನು ಇದನ್ನು ಬಳಸಿದ್ದು ದ ದೆಹಲಿ ಸುಲ್ತಾನ್ ಇಬ್ರಾಹಿಂ ಲೋಧಿ ಆ್ಯಂಡ್ ದಟ್ ವಾಸ್ ದ ಮೇಜರ್ ರೀಸನ್ ಫಾರ್ ದ ವಿಕ್ಟ್ರಿ ಆಫ್ ಬಾಬರ್ ಬಾಬರನ ಯಶಸ್ಸಿಗೆ ಅದು ಮುಖ್ಯವಾದಂಥ ಕಾರಣವಾಗಿತ್ತು ಒಂದು ಅವನು ಬಳಸಿದಂಥ ಸಿಡಿಮದ್ದು ಎರಡನೇದ್ದು ಅವನ ಯುದ್ಧ ನೀತಿ ದ ವಾರ್ ಸ್ಟ್ರಾಟಜಿ ಆಫ್ ಯರ್ ಬಾಬರ್ ದ್ಯಾಟ್ ವಾಸ್ ಕಾಲ್ಡ್ ಎಸ್ ತುಲುಘಾಮ ತುಲುಘಾಮ ವ್ಯವಸ್ಥೆ ಮತ್ತು ಸಿಡಿಮದ್ದಿನ ಬಳಕೆ ಇವು ಎರಡು ಬಾಬರನಿಗೆ ಯಶಸ್ಸನ್ನು ತಂದುಕೊಟ್ಟದ್ದು ಒಂದನೇ ಪಾಣಿಪತ್ ಕದನದಲ್ಲಿ ಅಗ್ನೆಸ್ಟ್ ಇಬ್ರಾಹಿಂ ಲೋಧಿ ಸೊ ದ ಗನ್ ಪೌಡರ್ ವಾಸ್ ಯೂಸ್ಡ್ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮೊಸೋಲಿಯಂ ಮೊಸೋಲಿಯಂ ಅಂದರೆ ಸಮಾಧಿ ದ ಟೂಮ್ ವಿಚ್ ಆಫ್ ದೆಮ್ ಈಸ್ ನಾಟ್ ಎ ಟೂಮ್ ದ್ಯಾಟ್ ಈಸ್ ಅ ಕ್ವಶನ್ ಕುವಾತುಲ್ ಇಸ್ಲಾಂ ತಾಜ್ ಮಹಲ್ ಗೋಲ್ ಗುಮಸ್ ಇಬ್ರಾಹಿಂ ರೋಸಾ

टूम ऑफ इब्राहिम आदि षा दैकेंड ऑफ बीजापुर कुआतुल इस्लाम इस मॉस्क इट इस नॉट ए मुसलीम चौथ टैक्स कलेक्टेड वॉज कलेक्टेड बै शिवाजी फ्रॉम चौथ अंत तेरे ये शिवाजी संग्रह्ता यार शिवाजी संग्रहण मत फ्रम हूम हि वॉज कलेक्टिंग दिस ट चौथ् सो डिफीटेड रूलर्स फ्रॉम द मुस्लिम फ्रॉम द ट्रेडर्स और फ्रॉम द फार्मर्स ದ ಆನ್ಸರ್ ಇಸ್ ಡಿಫೀಟೆಡ್ ರೂಲರ್ಸ್ ಯುದ್ಧದಲ್ಲಿ ಅವನ ಕೈಯಲ್ಲಿ ಸೋತಂತ ಇಲ್ಲೇ ರಾಜರಿಂದ ಚೌತನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ ಸೊ ಚೌತ್ ವಾಸ್ ಒನ್ ಫೋರ್ತ್ ಆಫ್ ದ ಹಿಯರ್ ದ ಇನ್ಕಮ್ ಆಫ್ ದ್ಯಾಟ್ ಕಿಂಗ್ಡಮ್ ವೇರ್ ದ ಕಿಂಗ್ ಹೂ ವಾಸ್ ಡಿಫಿಟೆಡ್ ಒನ್ ಫೋರ್ತ್ ಆಫ್ ದ್ಯಾಟ್ ಹಿಯರ್ ಮೇನ್ಲಿ ದ ರೆವಿನ್ಯೂ ವಾಸ್ ಟೇಕನ್ ಓವರ್ ಬೈ ಶಿವಾಜಿ ಆ್ಯಸ್ ಚೌತ್ ಯಾವ ಅರಸ ಯುದ್ಧದಲ್ಲಿ ಸೋತಿರ್ತಾನೆ ಅವನ ರಾಜ್ಯದ ಒನ್ ಫೋರ್ತ್ ಭಾಗ ಏನಿರ್ತದೆ ಆದಾಯ ಅದನ್ನು ಚೌತಾಗಿ ಸಂಗ್ರಹವಾಗ್ತಾ ಇತ್ತು ಇಟ್ ವಾಸ್ ಎ ಮೇಜರ್ ಸೋರ್ಸ್ ಫಾರ್ ದಿ ಮರಾಠಸ್ ಅದು ಆದಾಯದ ಪ್ರಧಾನ ಉತ್ಪನ್ನದ ಮೂಲವಾಗಿತ್ತು ಚೌತ್ ಅಲಾಂಗ್ ವಿತ್ ದಿಸ್ ದರ್ ವಾಸ್ ಅನದರ್ ಟ್ಯಾಕ್ಸ್ ದಟ್ ವಾಸ್ ಕಾಲ್ಡ್ ಅ ಸರ್ದೇಶ್ ಮುಖಿ ಚೌತ್ ಆ್ಯಂಡ್ ಸರ್ದೇಶ್ ಮುಖಿ ಹಿಯರ್ ವೇ ದ ಟೂ ಇಂಪಾರ್ಟೆಂಟ್ ಟ್ಯಾಕ್ಸಸ್ ಇಂಟ್ರೊಡ್ಯೂಸ್ ಬೈ ಶಿವಾಜಿ ಹಿಯರ್ ವಿಚ್ ವೆರ್ ದ ಮೇನ್ ಸೋರ್ಸ್ ಆಫ್ ಹಿಸ್ ಇನ್ಕಮ್ ಅವನ ಆದಾಯದ ಮುಖ್ಯ ಮೂಲಗಳಂದರೆ ಇಲ್ಲೇ ಚೌತ್ ಮತ್ತು ಸರ್ದೇಶ್ ಮುಖಿ ಆಗಿತ್ತು ಸೊ ಫ್ರಮ್ ಡಿಫಿಟೆಡ್ ರೂಲರ್ಸ್ ಚೌತ್ ವಾಸ್ ಕಲೆಕ್ಟೆಡ್ ಚಾರ್ ಬಾಗ್ ಡ್ಯೂರಿಂಗ್ ಮೊಘಲ್ಸ್ ಇಂಡಿಕೇಟ್ಸ್ ಮೊಘಲರ ಕಾಲದಲ್ಲಿ ಚಾರ್ ಬಾಗ್ ಪದದ ಅರ್ಥ ಏನು ವೆದರ್ ಇಟ್ ವಾಸ್ ರೋಡ್ಸ್ ಪ್ಲೇಸಸ್ ಬ್ರಿಡ್ಜಸ್ ಗಾರ್ಡನ್ಸ್ ಏನು ಇದ ಇದಾಗಿತ್ತು ಅದು ರಸ್ತೆಗಳಾಗಿದ್ದೋ ಅಥವಾ ಇಲ್ಲೇ ಸ್ಥಳಗಳಾಗಿದ್ದೋ ಅಥವಾ ಸೇತುವೆಗಳಾಗಿದ್ದೋ ಅಥವಾ ಇಲ್ಲೇ ಉದ್ಯಾನಗಳಾಗಿದ್ದವು ದ ಆನ್ಸರ್ ಈಸ್ ಗಾರ್ಡನ್ಸ್ ಬಿಕಾಸ್ ಇಫ್ ಯು ಲುಕ್ ಆಟ್ ದ ಗಾರ್ಡನ್ಸ್ ಆಫ್ ದಿ ಮೊಘಲ್ಸ್ ದೇ ವ್ಯಾರ್ ಎಕ್ಸಾಕ್ಟ್ಲಿ ಡಿವೈಡೆಡ್ ಇಂಟು ಫೋರ್ ಪಾರ್ಟ್ಸ್ ಸೊ ಇಟ್ ಇಸ್ ಕಾಲ್ಡ್ ಆಸ್ ಅ ಚಾರ್ ಬಾಗ್ ಚಾರ್ ಬಾಗ್ ಅಂತೇಳಿ ಕರಿತಾ ಇದ್ದರು ಇಡೀ ಭಾಗ್ ಅಂದರೆ ಉದ್ಯಾನ ಚಾರ್ ಅಂದರೆ ನಾಲ್ಕು ನಾಲ್ಕು ಭಾಗಗಳಲ್ಲಿ ಅದು ವಿಭಾಜನೆ ಆಗಿತ್ತು ಸೊ ಇಟ್ ವಾಸ್ ಡಿವೈಡೆಡ್ ಇಂಟು ಫೋರ್ ಪಾರ್ಟ್ಸ್ ಸೊ ಇಟ್ ಇಸ್ ಕಾಲ್ಡ್ ಎಸ್ ಚಾರ್ ಬಾಗ್ ದಟ್ ಈಸ್ ದಿ ಆನ್ಸರ್ ಗಾರ್ಡನ್ಸ್ ಆರ್ಕಿಟೆಕ್ಟ್ ಆಫ್ ತಾಜ್ ಮಹಲ್ ಆಗ್ರಾದಲ್ಲಿ ಯಮುನಾ ನದಿಯ ದಂಡೆ ಮೇಲೆ ನಿರ್ಮಾಣವಾದ ತಾಜ್ ಮಹಲ್ ಇದರ ಶಿಲ್ಪಿ ಯಾರಾಗಿದ್ದಾರೆ ಕೇಳಿದ್ದಾರೆ ಹಮೀದ್ ಲಾಹೋರಿ ಅಹಮದ್ ಲಾಹೋರಿ ಸೈಯದ್ ಅಲಿ ಅಬ್ದುಲ್ ಸಂದಾಲ್

ಅಹಮದ್ ಲಾಹೋರಿ ಯರ್ ಈಸಾ ಖಾನ್ ಇನಾಯತ್ ಖಾನ್ ಜೋರಾವರ್ ಖಾನ್ ರಾಮ್ ಕಾಶ್ಮೀರಿ ಮಲ್ ಇವರೆಲ್ಲರೂ ತಾಜ್ ತಾಜ್ಮಹಲದ ಮೇಲೆ ಕೆಲಸ ಮಾಡಿದಂಥ ಈ ಒಂದು ಶಿಲ್ಪಿಗಳು ದೇ ಹ್ಯಾವ್ ವರ್ಕ್ಡ್ ಆನ್ ದ ತಾಜ್ ಮಹಲ್ ಸೊ ದಟ್ ಈಸ್ ಅಹಮದ್ ಲಾಹೋರಿ ಈಸ್ ದ ಆನ್ಸರ್ ದೇರ್ ಫೇಮಸ್ ಟ್ಯೂಲಿಪ್ ಫ್ಲವರ್ ವಾಸ್ ದ ಪೇಂಟಿಂಗ್ ಆಫ್ ದ ಟ್ಯೂಲಿಪ್ ಫ್ಲವರ್ ಪೇಂಟಿಂಗ್ ವಾಸ್ ಡನ್ ಬೈ ವಿಚ್ ಆಫ್ ದ ಪೇಂಟರ್

ಬದೋನಿ ಟ್ರಾನ್ಸ್ಲೇಟೆಡ್ ರಾಮಾಯಣ ಟು ದ ಪರ್ಷಿಯನ್ ಪರ್ಷಿಯನ್ ಭಾಷೆಗೆ ಅನುವಾದನೆ ಮಾಡಿದ ಫೈಝಿ ಅಂತ ಹೇಳಿ ಬರ್ತಾನೆ ಅಬು ಫಜಲ್ನ ಇವನು ಹೀ ವಾಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರಾನ್ಸ್ಲೇಷನ್ ಆಫ್ ದ ಮ್ಯಾಥಮೆಟಿಕಲ್ ಬುಕ್ ಲೀಲಾವತಿ ಟು ಪರ್ಷಿಯನ್ ಲೀಲಾವತಿ ಅಂಥೇಳಿ ಏನು ಸಂಸ್ಕೃತ ಕೃತಿ ಇದೆ ಗಣಿತಶಾಸ್ತ್ರದ ಮೇಲೆ ಅದನ್ನು ನಾವು ನೋಡ್ತೀವಿ ಅವನು ಪರ್ಷಿಯನಿಗೆ ಅನುವಾದನೆ ಮಾಡಿದ್ದು ಫೈಝಿ ಫೈಜಿ ಮತ್ತು ಬದೋನಿ ಕೂಡಿ ಮುಂದೆ ಮಹಾಭಾರತವನ್ನು ಕೂಡ ಅನುವಾದನೆ ಮಾಡಿದರು ಮಹಾಭಾರತ ಇನ್ ಪರ್ಷಿಯನ್ ಈಸ್ ಕಾಲ್ಡ್ ಆಸ್ ಅ ರಜನಾಮ ದ ಸ್ಟೋರಿ ಆಫ್ ದ ವಾರ್ ರಜನಾಮ ಹೇಳಿ ಅದನ್ನು ಕರೀತಾರೆ ದ ಸ್ಟೋರಿ ಆಫ್ ದ ವಾರ್ ಅಬ್ದುರ್ ರಹೀಮ್ ವಾಸ್ ದ ಸನ್ ಆಫ್ ಯರ್ ಬೈರಾಮ್ ಖಾನ್ ಹೂ ಟ್ರಾನ್ಸ್ಲೇಟೆಡ್ ತುಜುಕಿ ಬಾಬ್ರಿ ಇನ್ ಟು ಪರ್ಷಿಯನ್ ಆ್ಯಂಡ್ ಕಾಲ್ಡ್ ಇಟ್ ಆಸ್ ಬಾಬರ್ ನಾಮ ಬಾಬರ್ ನಾಮ ಅಂಥೇಳಿ ಅದಕ್ಕೆ ಕರೆದದ್ದು ರಾಜಾ ತೋಡರ್ಮಲ್ ದ ವಜೀರ್ ಆಫ್ ಅಕ್ಬರ್ ಹೂ ಟ್ರಾನ್ಸ್ಲೇಟೆಡ್ ಹಿಯರ್ ಭಾಗವತ ಪುರಾಣ ಟು ಪರ್ಷಿಯನ್ ಸೊ ಲೈಕ್ ದಿಸ್ ಲಾಟ್ ಆಫ್ ಟ್ರಾನ್ಸ್ಲೇಷನ್ ಹ್ಯಾವ್ ಟೇಕನ್ ಪ್ಲೇಸ್ ಹಿಯರ್ ಇಟ್ ಇಸ್ ಬದೋನಿ ಆನ್ಸರ್ ದ ಲಾಸ್ಟ್ ಒನ್ ದ ಮೊಘಲ್ ಎಂಪ್ರರ್ ಹೂ ಡೈಡ್ ಇನ್ ಸೌತ್ ಇಂಡಿಯಾ ದಕ್ಷಿಣದಲ್ಲಿ ಮರಣ ಹೊಂದಿದಂಥ ಮೊಘಲ ದೊರೆ ಯಾರಾಗಿದ್ದರು ಅಕ್ಬರ್ ಔರಂಗೇಬ್ ಬಾಬರ್ ಜಾಂಗೀರ್ ಆನ್ಸರ್ ಈಸ್ ಔರಂಗೇಬ್ ಔರಂಗೇಬ್ ಇನ್ ಸೌತ್ ಇಂಡಿಯಾ ದಕ್ಷಿಣದಲ್ಲಿ ಔರಂಗಾಬಾದದ ಹೊರವಲೆಯಲ್ಲಿ ಕುಲಾತಾಬಾದ್ ಅಂಥೇಳಿ ಬರುವಂಥ ಸ್ಥಳದಲ್ಲಿ ಅವನ ಮರಣವಾಗಿತ್ತು ಹಿ ಡೈಡ್ ಹಿಯರ್

ಇಪ್ಪತ್ತೈದು ಪ್ರಶ್ನೆಗಳನ್ನು ನಾವು ಇಲ್ಲೇ ತಗೊಂಡಿದ್ದೀವಿ ಹಿಂದಿನ ಸೆಷನ್ನಲ್ಲಿ ಕೂಡ ಕೆಲವು ಮಧ್ಯಕಾಲೀನ ಭಾರತ ಇತಿಹಾಸದ ಪ್ರಶ್ನೆಗಳನ್ನು ಹೇಳಿದ್ದೇನೆ ಇವನ್ನ ಒಂದೇ ಕಡೆ ನೀವೆಲ್ಲ ಸಂಗ್ರಹ ಮಾಡಿಟ್ಕೊಳ್ಳಿ ಜಸ್ಟ್ ಕಲೆಕ್ಟ್ ದೀಸ್ ಆಲ್ ಮೇನ್ಲಿ ದ ಕ್ವಶನ್ಸ್ ಹಿಯರ್ ಪಿರಿಯಡ್ ವೈಸ್ ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಕರ್ನಾಟಕ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ ಸೊ ಇನ್ ದಿಸ್ ಪಾರ್ಟ್ ವಿ ಹ್ಯಾವ್ ಮೇನ್ಲಿ ಡಿಸ್ಕಸ್ಡ್ ಅಬೌಟ್ ಮಿಡಿವಲ್ ಇಂಡಿಯಾ ಆ್ಯಂಡ್ ಇನ್ ದ ನೆಕ್ಸ್ಟ್ ಪಾರ್ಟ್ ದ ಪಾರ್ಟ್ ಏಟ್ ಐ ವಿಲ್ ಬಿ ಡಿಸ್ಕಸ್ಸಿಂಗ್ ಅಬೌಟ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತೀನಿ ಎಂಟನೇ ಭಾಗದಲ್ಲಿ ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ಟುಮಾರೋ ಡೂ ಕೀಪ್ ವಾಚಿಂಗ್ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಜಾಯಿನ್ ಮಿ ಟುಮಾರೋ ಫಾರ್ ದಿ ನೆಕ್ಸ್ಟ್ ಸೆಷನ್ ಥ್ಯಾಂಕ್ ಯು